ಇವತ್ತು ನನಗೆ ಒಬ್ಬ ವಿದ್ಯಾವಂತನಾಗಿ ನಾನು ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ ನಾನು ಸರ್ಕಾರಕ್ಕೆ ಕೇಳೋಂಥ ಪ್ರಶ್ನೆ ಭಾಳ ಸಾಮಾನ್ಯ ಜನರು ಕೇಳೋಂಥ ಪ್ರಶ್ನೆ. ಇವತ್ತು ಕರ್ನಾಟಕ ರಾಜ್ಯದಿಂದ ಸುಮಾರು 4,73,00,000 ರೂಪಾಯಿನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ. ನೀವು ಆ ದುಡ್ಡನ್ನ ವಾಪಸ್ ಪಡೀಲಿಕ್ಕೆ, ನಮ್ಮಲ್ಲಿ 25 ಎಂ ಪಿಗಳಿದ್ದಾರೆ, ದಿನ ಬೆಳಗ್ಗೆ ಇದ್ರೆ ನಾವು ಮುಖ್ಯಮಂತ್ರಿಗಳ ಹತ್ರ ನಮ್ಮ ಆಪೋಸಿಷನ್ ಲೀಡರಿಂದ ಹಿಡಿದು ಎಲ್ಲ ನಾಯಕರುಗಳು ಕೇಳೋಂಥ ಸಂದರ್ಭ ಯಾಕೆ ನಿರ್ಮಾಣ ಮಾಡ್ಕೊಡ್ತಾ ಇದ್ದೀರಿ? ಯಾವ ಕಾರಣಕ್ಕೋಸ್ಕರ ಇವತ್ತು ಪ್ರತಿಯೊಂದು ಸಭೆಯಲ್ಲೂ ನೀವು ಇವತ್ತು 5,000 ಕೋಟಿ ಕೊಡಲಿ, ಇವ 10,000 ಕೋಟಿ ಕೊಡಲಿ ಅನ್ನೋದನ್ನು, ನಮಗೆ ಬರೋ ಅಂಥ ದುಡ್ಡನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಕೇಳೋವಂಥ ಅವಶ್ಯಕತೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ? ನಾವೆಲ್ಲ ಬರ್ತೀವಿ ನಿಮ್ಮ ಜೊತೆ, ಪ್ರತಿಯೊಬ್ಬರು ಕೂಡೋಣ. ಇವತ್ತಿನ ದಿನ IT ಎಕ್ಸ್ಪೋರ್ಟ್ ಕರ್ನಾಟಕದಿಂದ ತೆಗೆದುಕೊಂಡೋಗ್ತಿರೋದು 9,00,000 ಕೋಟಿ, ಸುಮಾರು 48% ಅಷ್ಟು ದುಡಿತಾ ಇರೋದು ಕನ್ನಡಿಗರು, ಕರ್ನಾಟಕದ ದುಡ್ಡು. ಯಾವ ಕಾರಣಕ್ಕೋಸ್ಕರ ಇವತ್ತು BJP ಹಿಂದಿ ಬೆಲ್ಟಲ್ಲಿ ಗುಜರಾತ್ಗೆ, UPಗೆ, ಮಧ್ಯಪ್ರದೇಶ್ಗೆ ನಮ್ಮ ದುಡ್ಡನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ? ಏನಾದರೂ 100 ರೂಪಾಯಿ ನಾವು ಕೊಟ್ಟರೆ ನಾವು ಬರೋದು ನಮಗೆ 18 ರೂಪಾಯಿ, ಗುಜರಾತ್ಗೆ ಹೋಗೋದು 42 ರೂಪಾಯಿ, UPಗೆ ಹೋಗೋದು 62 ರೂಪಾಯಿ. ಇದಕ್ಕೆ ಯಾರು ಕೇಳೋ ಅಂತ ಅವಶ್ಯಕತೆ ಇಲ್ವಾ? ಯಾವ ರೀತಿ ಅದು ಹಿಂದುಳಿದಿದೆ ಗುಜರಾತು, ಯಾವ ರೀತಿ UP ಹಿಂದುಳಿದಿದೆ? ನಮ್ಮ ಶ್ರಮ, ನಮ್ಮ ಬೆವರು ಇವತ್ತಿನ ದಿನ ಹಿಂದಿ ಬೆಳ್ತಾರು ಅದನ್ನು ಅನುಭವಿಸುವಂಥದ್ದನ್ನು ಪ್ರಶ್ನೆ ಮಾಡೋಂಥದ್ದು ನಮಗೆಲ್ಲ ಹಕ್ಕಿದೆ ಅಂತ ನಾನು ಮಾನ್ಯ ಸಭಾಧ್ಯಕ್ಷರ ನಿಮ್ಮ ಮುಂದೆ ಕೇಳ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ದಿನ 1 ಕಿಲೋಮೀಟರ್ ರೋಡ್ಗೆ ಸುಮಾರು 50 ಕೋಟಿ ರೂಪಾಯಿ ಖರ್ಚಾಗತ್ತೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ 64,000 ರೂಪಾಯಿ ಮಾಡಿದ್ದೇನೆ, 1,20,000 ಕೋಟಿ ಮಾಡ್ತೇವೆ ಅಂತ ಬಜೆಟಲ್ಲಿ ಹೇಳಿದ್ದಾರೆ. ಹಾಗಾದರೆ ನೀವು ಹೇಳಿರೋಂಥ 6,500 ಕಿಲೋಮೀಟ್ರಷ್ಟು ಅಭಿವೃದ್ಧಿ ಆಗಿಲ್ಲ, ಕೇವಲ ಆಗಿರೋಂಥದ್ದು ನಿಮ್ಮ ಲೆಕ್ಕಾಚಾರ ಪ್ರಕಾರ 1,473 ಕಿಲೋಮೀಟರ್ ರಸ್ತೆ ಮಾತ್ರ ಆಗಿರೋಂಥದ್ದನ್ನು ನಾನು ಎಲ್ಲ ಸರ್ಕಾರಕ್ಕೆ ಗಮನಕ್ಕೆ ಮತ್ತೊಮ್ಮೆ ನಾನು ತಿಳಿದಿರೋಂಥ ಮಾಹಿತಿನ ಹೇಳ್ತಾ ಇದ್ದೇನೆ.